ಸಹೃದಯರಿಗೆ ಸಸ್ನೇಹ ವಂದನೆಗಳು. ಮಿತ್ರರೇ, ನಮ್ಮ ರಾಷ್ಟ್ರದ ಇತಿಹಾಸವನ್ನು ಅವಲೋಕನ ಮಾಡಿದಾಗ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಅಂಶವೇನೆಂದರೆ, ಯಾವ ಯಾವ ಸಂದರ್ಭದಲ್ಲಿ ಈ ದೇಶದ ಧರ್ಮ, ಸಂಸ್ಕೃತಿ, ಮಾನವತೆ ಸಂಕಷ್ಟದಲ್ಲಿ ಸಿಲುಕಿದೆಯೋ ಅಂತಹ ಸಂದರ್ಭದಲ್ಲೆಲ್ಲ ಮಹಾಪುರುಷರ ಅವತಾರ ಆಗಿದೆ ಅನ್ನುವಂಥದ್ದು. ಉದಾಹರಣೆಗೆ, ಛತ್ರಪತಿ ಶಿವಾಜಿ ಮಹಾರಾಜರು, ಆದಿ ಶಂಕರಾಚಾರ್ಯರು, ಸ್ವಾಮಿ ವಿವೇಕಾನಂದರು, ಪರಮ ಪೂಜನೀಯ ಶ್ರೀ ಗುರುಜಿ ಗೋಳ್ವಲ್ಕಲವರು, ಈ ಎಲ್ಲ ಮಹಾಪುರುಷರು ತಮ್ಮ ಇತಿಹಾಸದಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವಂಥದ್ದು ದೇಶ ಸಂಕಷ್ಟದ ಸನ್ನಿವೇಶದಲ್ಲಿ ಇದ್ದಾಗ. ಹಿಂದೂ ವಿರೋಧಿಗಳು ಹಿಂದೂ ಧರ್ಮದ ಮೇಲೆ ಆಕ್ರಮಣವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮತ್ತೆ ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಿದಂಥವ್ರು, ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವ್ರು ಛತ್ರಪತಿ ಶಿವಾಜಿ ಮಹಾರಾಜರು. ವೇದ ಸಂಸ್ಕೃತಿಗಳು ನಾಶವಾಗುತ್ತಾ ಹೋಗ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಮತ್ತೆ ವೇದ ಸಂಸ್ಕೃತಿಗಳ ಪ್ರಸರಣವನ್ನು ಮಾಡಿದಂಥವರು ಆದಿ ಶಂಕರಾಚಾರ್ಯರು. ಹಿಂದೂ ಧರ್ಮ ಪ್ರಪಂಚದಾದ್ಯಂತ ಅವಹೇಳನಕ್ಕೆ ಒಳಗಾಗ್ತಾ ಇದೆ ಎನ್ನುವಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ಮಹತ್ವವನ್ನು ಪ್ರಪಂಚದಾದ್ಯಂತ ತೆಗೆದುಕೊಂಡು ಹೋದಂಥವರು ಸ್ವಾಮಿ ವಿವೇಕಾನಂದರು. ಸಾತ್ವಿಕ ಶಕ್ತಿಗಳ ದಮನವಾಗುತ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಸಂಘಟನೆಯ ಮೂಲಕ ಸಜ್ಜನರಿಗೆ ಶಕ್ತಿಯನ್ನು ತುಂಬಿದಂಥವರು ಪರಮ ಪೂಜನೀಯ ಶ್ರೀ ಗುರುಜಿ ಗೋಳ್ವಲ್ಕಲವರು. ಈ ರೀತಿಯಲ್ಲಿಯೇ ಇನ್ನೊಬ್ಬ ವ್ಯಕ್ತಿಯನ್ನು ಉದಾಹರಿಸಬಹುದು ಅಂತಾದರೆ ಶ್ರೀ ನರೇಂದ್ರ ಮೋದಿಯವರನ್ನು ಉದಾಹರಿಸಬಹುದು. ಈ ದೇಶ ಅಭಿವೃದ್ಧಿಯನ್ನೇ ಹೊಂದುವುದಿಲ್ಲ, ಈ ದೇಶ ಯಾವಾಗಲೂ ಭ್ರಷ್ಟಾಚಾರದಲ್ಲಿ ಉಳಿದುಕೊಂಡು ಬಿಡುತ್ತದೆ, ಈ ದೇಶಕ್ಕೆ ಭವಿಷ್ಯವೇ ಇಲ್ಲವೇನೋ ಅನ್ನುವಂಥ ಮನಸ್ಥಿತಿ ಜನಸಾಮಾನ್ಯರಲ್ಲಿ ಮೂಡುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲ ಪರಿಸ್ಥಿತಿಯನ್ನು ಬದಲಾಯಿಸಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನೆ, ಆತ ಮಹಾಪುರುಷ ನೆನೆಸಿಬಿಡ್ತಾನೆ ಅಂತಂದರೆ ಶ್ರೀ ನರೇಂದ್ರ ಮೋದಿಯವರು ಆ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಅಂತ ಅರ್ಥ. ಈ ದೃಷ್ಟಿಕೋನವನ್ನು ಎರಡು ರೀತಿಯಲ್ಲಿ ನೋಡಬಹುದು. ಒಂದು, ಮಹಾಪುರುಷರ ಅವತಾರವಾಗುತ್ತದೆ, ದೇಶ ಕಷ್ಟದಿಂದ ಹೊರಗಡೆ ಬರುತ್ತದೆ ಅನ್ನುವಂಥದ್ದು ಒಂದು ವಿಚಾರ, ಒಂದು ದೃಷ್ಟಿಕೋನ. ಇನ್ನೊಂದು, ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ನಿಸ್ವಾರ್ಥ ಸೇವೆಯಿಂದ ಹಗಲು ರಾತ್ರಿ ಶ್ರಮವಹಿಸಿ ದುಡಿದು ದೇಶವನ್ನು ಕಷ್ಟದ ಕಾಲದಿಂದ ಹೊರಗಡೆ ತೆಗೆದುಕೊಂಡು ಹೋಗ್ತಾನೆ ಅನ್ನುವಂಥದ್ದು ಇನ್ನೊಂದು ವಿಚಾರ. ಮಹಾಪುರುಷರ ಅವತಾರ ಆಗ್ತದೆ ಅಂತದಲ್ಲಿಗೆ ಭಕ್ತಿ ಬರುತ್ತದೆ. ಯಾವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಮಹಾಪುರುಷ ಆಗ್ತಾನೆ ಅನ್ನುವಂಥಲ್ಲಿಗೆ ಶಕ್ತಿ ಬರುತ್ತದೆ. ಈ ದೇಶದ ಮಣ್ಣಿನ ಗುಣವೇ ಹಾಗೆ, ಇಲ್ಲಿ ನರನು ನಾರಾಯಣನಾಗಬಹುದು. ನಾವೆಲ್ಲರೂ ಈ ದೃಷ್ಟಿಕೋನದಲ್ಲಿ ನೋಡಬೇಕು. ರಾಮಾಯಣದಲ್ಲಿ ರಾಮನು ಅವತಾರಿ ಪುರುಷ ಅಂತ ನೋಡಿದಾಗ ಅದರಲ್ಲಿಷ್ಟು ಸ್ವಾರಸ್ಯ ಅಂತ ಅನಿಸುವುದಿಲ್ಲ. ಆದರೆ ರಾಮನು ಒಬ್ಬ ಸಾಮಾನ್ಯ ನಮ್ಮ ನಿಮ್ಮ ತರಹ ಭಾವನಾಜೀವಿಯಾಗಿದ್ದ, ಅವನು ತನ್ನ ನಡವಳಿಕೆಯ ಮೂಲಕ ಆತ ದೈವತ್ವಕ್ಕೆ ಏರಿದ ಅಂತಂದಾಗ ನಮಗದರಲ್ಲೊಂದು ಸ್ವಾರಸ್ಯ ಕಾಣುತ್ತದೆ. ನಾವು ಈ ದೃಷ್ಟಿಕೋನದಲ್ಲಿ ಜಗತ್ತನ್ನು ನೋಡಿ, ನಾವು ಈ ದೃಷ್ಟಿಕೋನದಲ್ಲಿ ನಮ್ಮ ಒಳಗೆ ನಾವು ನೋಡಿ, ನಮ್ಮ ಕರ್ತೃತ್ವ ಶಕ್ತಿಯಿಂದ ನಾವು ಔನ್ನತ್ಯಕ್ಕೆ ಏರುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ. ಈ ದೇಶದ ಮಣ್ಣು ಅದಕ್ಕೆ ಬಹಳ ಉತ್ತೇಜನವನ್ನು ಕೊಡುವಂಥದ್ದೂ ಹೌದು. ಚಂದನ ಹೇ ಇಸ್ ದೇಶ್ ಕಿ ಮಾಟಿ, ತಪೋ ಭೂಮಿ ಹರ ಗ್ರಾಮ ಹೇ, ಹರ್ಬಾಲಾ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಹೇ, ಬಚ್ಚಾ ಬಚ್ಚಾ ರಾಮ ಹೇ. ನಮಸ್ಕಾರ.